ಅಪಘಾತದಲ್ಲಿ ಬಿಜೆಪಿಯ ಕಾರ್ಯಕರ್ತ ಸಾವಿಗೀಡಾಗಿದ್ದಾರೆ. ಬಿಜೆಪಿಯ ಮುಖಂಡರು ಕಾರ್ಯಕರ್ತರಿಂದ ಈಗ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತ ಆಕ್ಸಿಡೆಂಟ್ ನಿಂದಾಗಿ ಸಾವಿಗೀಡಾಗಿದ್ದಾರೆ. ಬಿಜೆಪಿ ಮುಖಂಡರು ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಿದ್ದಾಪುರ ಆಸ್ಪತ್ರೆ ಎದುರು ನೂರಾರು ಕಾರ್ಯಕರ್ತರು ಧರಣಿ ನಡೆಸ್ತಾ ಇದ್ದಾರೆ. ಮನೆ ಮನೆ ಪ್ರಚಾರದ ವೇಳೆ ರಾಮಪ್ಪ ಅವರಿಗೆ ಕಾರ್ ಗುದ್ದಿದೆ. ರಾಮಪ್ಪ ಸ್ಥಳದಲ್ಲೇ ಸಾವಿಗೀಡಾಗಿದ್ದು ಇಬ್ಬರಿಗೆ ಗಾಯ ಆಗಿದೆ. ಅಪಘಾತದ ಬಳಿಕ ಎಸ್ಕೇಪ್ ಆಗಿದ್ದಾನೆ ಕಾರು ಚಾಲಕ. ಮೃತ ರಾಮಪ್ಪ ಕುಟುಂಬಕ್ಕೆ ಪರಿಹಾರಕ್ಕೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಸಹ ಭಾಗಿಯಾಗಿದ್ದಾರೆ. ಪ್ರಚಾರವನ್ನ ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಯದುವೀರ್ ಒಡೆಯರ್. ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತ ರಾಮಪ್ಪ ಅವರಿಗೆ ಕಾರ್ ಗುದ್ದಿದೆ. ಇದರಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ರಾಮಪ್ಪ, ಇನ್ನು ಇಬ್ಬರಿಗೆ ಗಾಯ ಆಗಿದೆ. ಅಪಘಾತದ ಬಳಿಕ ಕಾರ್ ಚಾಲಕ ಸಹ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಈಗ ಸಿದ್ದಾಪುರ ಆಸ್ಪತ್ರೆ ಎದುರು ನೂರಾರು ಕಾರ್ಯಕರ್ತರು ಧರಣಿ ನಡೆಸ್ತಾ ಇದ್ದಾರೆ. ಮೃತ ರಾಮಪ್ಪ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಆದ ಯದುವೀರ್ ಒಡೆಯರ್ ಸಹ ಭಾಗಿಯಾಗಿದ್ದಾರೆ. ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ರಾಮಪ್ಪ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ರು. ಇವತ್ತು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರು ಬಂದು ಗುದ್ದಿದೆ. ಕಾರು ಗುದ್ದುತ್ತಾ ಇದ್ದಂತೆ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಇನ್ನಿಬ್ಬರಿಗೆ ಗಾಯಗಳಾಗಿದೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇವತ್ತು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ರು. ಪ್ರಚಾರದ ಸಂದರ್ಭದಲ್ಲೇ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಪ್ರತಿಭಟನೆಯನ್ನ ನಡೆಸ್ತಾ ಇರುವ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸಿದ್ದಾಪುರ ಆಸ್ಪತ್ರೆ ಎದುರು ನೂರಾರು ಕಾರ್ಯಕರ್ತರು ಧರಣಿಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಬಿಜೆಪಿ ಕಾರ್ಯಕರ್ತ ಆಕ್ಸಿಡೆಂಟ್ ನಿಂದ ಮೃತಪಟ್ಟಿದ್ದಾರೆ. ಹೇಗ್ ನಡೆದಿದೆ ಘಟನೆ? ಸದ್ಯಕ್ಕೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಲ್ಲಿನ ಸ್ಥಿತಿಗತಿ ವಿವರಿಸೋದಾದ್ರೆ. ಪ್ರಗತಿ, ರಾತ್ರಿ ಏನು ಬಿಜೆಪಿ ಕಾರ್ಯಕರ್ತರು ಕುಶಾಲನಗರ ತಾಲೂಕಿನ ವಾಲ್ನೂರು ತ್ಯಾಗತ್ತೂರು ಪಂಚಾಯತಿ ವ್ಯಾಪ್ತಿ ಇದೆ, ಆ ಭಾಗದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ್ತಿದ್ದಂಥದ್ದು. ಸುಮಾರು 10-12 ಜನ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಅನಂತರ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಈ ಅಪಘಾತ ಆಗಿರುವಂತದ್ದು. ಅಂದ್ರೆ ಎಸ್ಟೀಮ್ ಕಾರ್ ನಲ್ಲಿ ಬಂದಂತಹ ಮೂರು ಯುವಕರು ಸೊ ಇದಕ್ಕಿದ್ದಂಗೆ ತುಂಬಾ ವೇಗವಾಗಿ ಅವ್ರ ಮೇಲೆ ಕಾರನ್ನ ಹರಿಸಿರುವಂತದ್ದು ಕೂಡ ಹರಿಸಿದ್ರಂತಹ ಮಾಹಿತಿ ನಮಗೆ ಸಿಕ್ಕಕ್ಕೆ ಸಿಕ್ಕಿರುವಂತದ್ದು. ಯಾವಾಗ ಆ ಕಾರನ್ನ ಅಷ್ಟು ವೇಗದಲ್ಲಿ ಆ ರಭಸಕ್ಕೆ ಸುಮಾರು ರಾಮಪ್ಪ ಅವರು ಅಪಘಾತ ಆದ ಸ್ಥಳದಿಂದ ಸುಮಾರು ಒಂದು 30 ಅಡಿ ದೂರಕ್ಕೆ ಹಾರಿ ಹೋಗಿ ಬಿದ್ದಿರುವಂತಹದ್ದು. ಸೊ ಹಾಗಾಗಿ ಸ್ಥಳದಲ್ಲೇ ಆತ ಮೃತಪಟ್ಟಿರುವಂತದ್ದು. ಮತ್ತಿಬ್ಬರಿಗೆ ಚಂದ್ರಕುಮಾರ್ ಮತ್ತೆ ಹಾಗೆ ರತೀಶ್ ಅನ್ನಂತಹ ಇಬ್ಬರೇನಿದ್ರು ಅವರಿಬ್ಬರಿಗೂ ಕೂಡ ತೀವ್ರ ಗಂಭೀರ ಸ್ವರೂಪದಲ್ಲಿ ಗಾಯ ಆಗಿರುವಂತ ಅವರಿಬ್ಬರಿಗೆ ಸದ್ಯಕ್ಕೆ ಮಡಿಕೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಕೂಡ ಕಳಿಸಲಾಗಿದೆ. ಮತ್ತೊಂದ್ ಕಡೆ ಈಗ ಏನ್ ಈ ಘಟನೆ ಆಗಿದೆ, ಈ ಘಟನೆ ಆಗಿರುವಂತದ್ದು ಅನ್ಯ ಕೋಮಿನ ಯುವಕರಿಂದ ಆಗಿದೆ ಅನ್ನಂತಹದ್ದು ಮಾಹಿತಿ ಪ್ರಾಥಮಿಕವಾಗಿ ದೊರೆತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ತೀವ್ರತರವಾದಂತಹ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಏನಿದೆ, ಸಿದ್ದಾಪುರದ ಪೊಲೀಸ್ ಠಾಣೆ ಹಾಗೂ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಗೆ ಸರ್ಕಲ್ ನಲ್ಲಿರುವಂತಹ ಸರ್ಕಲ್ ನಲ್ಲಿ ವಿರಾಜಪೇಟೆ ಮತ್ತು ಮಡಿಕೇರಿಯ ಹೆದ್ದಾರಿ ಏನಿದೆ ಅದನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಏನು ಬಿಜೆಪಿಯ ಕಾರ್ಯಕರ್ತರ ಈ ರೀತಿ ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಅಧ್ಯಯನ ಮಾಡಲಾಗಿದೆ ಅನ್ನಂತಹ ಆರೋಪವನ್ನ ಬಿಜೆಪಿಯ ಮುಖಂಡರು ಮಾಜಿ ಶಾಸಕರುಗಳು ಮಾಡ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ತಕ್ಷಣನೇ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ಮತ್ತೆ ಅವ್ರಿಗೆ ಯಾರು ಅಪರಾಧಿಗಳಿದ್ರೆ ಅವರೆಲ್ಲರೂ ಕೂಡ ಬಂಧಿಸಬೇಕು ಅಂತೇಳಿ ಈಗ ತೀವ್ರತರವಂತಹ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಡೀಟೇಲ್ಸ್. ಪ್ರಚಾರ ಮಾಡ್ತಾರೋ ಮೂರು ಕಾರ್ಯಕರ್ತರು, ಇಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಎಸ್ಟೀಮ್ ಕಾರು ಬಂದು ಅವ್ರನ್ನ ಡಿಕ್ಕಿ ಮಾಡಿ ಹೊಡೆದಿದ್ದು ಅಂತ ಒಂದು ಹಿಟ್ ಆ್ಯಂಡ್ ರನ್ ಕೇಸನ್ನು ಕೂಡ ಅಲ್ಲಿ ರಿಜಿಸ್ಟರ್ ಮಾಡಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮ ಹಿರಿಯ ನಾಯಕರು ಏನು ಹೇಳಿದ್ರು ಅದನ್ನು ಪ್ರತಿಧ್ವನಿಸುವಂಥದ್ದು ಅವಶ್ಯಕತೆ ಇಲ್ಲ, ಆದರೆ ನಾವೆಲ್ಲರೂ ಭದ್ರವಾಗಿರಬೇಕು ಅಂಥದ್ದು ನಮ್ಮ ಒಂದು ಸಂದೇಶ ಈ ಸಂದರ್ಭದಲ್ಲಿ. ಅದ್ರ ಜೊತೆಗೆ ನಮ್ಮ ಬಿಜೆಪಿನ ಕಾರ್ಯಕರ್ತರು ಅವ್ರ ಜೊತೆಗಿದ್ದೀವಿ ಅಂತ ನಮ್ಮ ಇನ್ನೊಂದು ಒಂದು ಸಂದೇಶ. ಒಂದು ನೋಡೋಕೆ ಹೋದರೆ ಕೆಲವು ಅಂಶಗಳು ಅದು ಉದ್ದೇಶಪೂರ್ವಕವಾಗಿದೆ ಅಂತಲೇ ಅನಿಸುತ್ತೆ. ಇದು ರೋಡಿಂದ ನೀವು ನೋಡೋಕೆ ಹೋದರೆ ಅಲ್ಲಿ ಹೈವೇ ಹೊಸದಾಗಿರೋದ್ರಿಂದ ಮತ್ತು ಬೇರೆ ಅಂಶಗಳನ್ನು ನಾವು ಪರಿಗಣಿಸಬೇಕಾಗಿದೆ. ಸೊ ಅದಕ್ಕಾಗಿ ಪೊಲೀಸ್ ಇಲಾಖೆಯಿಂದ ವೇಗವಾಗಿ ನಮಗೆ ನ್ಯಾಯ ಸಿಗುವಂಥದ್ದು ಕೆಲಸವನ್ನು ಮಾಡಲಿ ಅಂತ ನಾವು ಅವರಲ್ಲಿ ಕೂಡ ಒಂದು ಮನವಿ ಮಾಡಿದ್ದೀವಿ. ಅದನ್ನ ಮುಂದೆ ನಮ್ಮ ನಾಯಕರೊಂದಿಗೆ ನಾವು ಯೋಚನೆ ಮಾಡಿಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಹೇಳಿದ್ವಿ ಅವ್ರಾಗ್ಲೇ ನಮ್ಮ ಒಂದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.